ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರೂ ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ರುಟೀನ್ ಮಾಮೂಲಿ ಏನಿರುತ್ತೋ ಆ ಕೆಲಸಗಳನ್ನೆಲ್ಲ ಮುಗಿಸಿ ಅವ್ರಿಗೆಲ್ಲ ಟಿಫನ್ ರೆಡಿ ಮಾಡಿ ತಿನ್ನಿಸಿ ಅವ್ರಿಗೆಲ್ಲ ಫುಲ್ಲು ಪ್ರಾಪರಾಗಿ ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಇವಾಗ ತಾನೇ ಜಸ್ಟು ಹೋದರು. ಇವತ್ತು ನಾನು ಬೆಳಗ್ಗೆ ಗಂಜಿ ಮಾಡಿದ್ದೆ ಫ್ರೆಂಡ್ಸ್, ರಾಗಿ ಗಂಜಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಸೊ ಇವತ್ತು ರಾಗಿ ಗಂಜಿ ಮಾಡೋಣ ಅಂಥೇಳಿ ರಾಗಿ ಗಂಜಿ ಮಾಡಿದ್ದೀನಿ. ಮತ್ತು ತುಂಬ ದಿನ ಕೂಡ ಆಗಿತ್ತು ರಾಗಿ ಗಂಜಿ ಮಾಡಿ, ಬೇಸಿಗೆ ಟೈಮಲ್ಲಿ ಮಾಡಿದ್ದು. ಸೊ ಇವಾಗ ಮಳೆಗಾಲದಲ್ಲಿ ಮಾಡಿದ್ದೀನಿ. ಏನಿದು ಮಳೆಗಾಲದಲ್ಲಿ ಕುಡಿತಾ ಇದಾರಲ್ಲ ರಾಗಿ ಗಂಜಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಸೊ ಮಳೆಗಾಲದಲ್ಲಿ ಕುಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ರಾಗಿ ಗಂಜಿ ಕುಡಿದ್ರೆ. ಮತ್ತು ಅರವಿಂದ್ ಕೂಡ ಮಮ್ಮಿ ರಾಗಿ ಗಂಜಿ ಮಾಡು ಅಂತ ಹೇಳ್ದ. ಸೊ ಮಾಡಿದ್ರಾಯ್ತು ಅಂಥೇಳಿ ಇವತ್ತು ಒಂದು ಸ್ವಲ್ಪ ರಾಗಿ ಗಂಜಿ ಮಾಡಿದೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ದೀನಿ ರಾಗಿ ಗಂಜಿಗೆ. ಅದಕ್ಕೆ ಮತ್ತೆ ಹಾಲು ಹಾಕ್ಕೊಂಡು ಕುಡಿದ್ವಿ ಎಲ್ಲರೂ ಕೂಡ. ಒಂದೊಂದು ಗ್ಲಾಸು ಕುಡಿದು ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದರು ಫ್ರೆಂಡ್ಸ್. ಇವಾಗ ನಾನು ಕುಡಿತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಆರೋಗ್ಯಕರವಾದ ರಾಗಿ ಗಂಜಿ ಕುಡಿಯೋಣ. ಓಕೆ ಫ್ರೆಂಡ್ಸ್, ರಾಗಿ ಗಂಜಿ ಎಲ್ಲ ಕುಡಿದ್ಬಿಟ್ಟು ಹೆಸರುಕಾಳು ಪಲ್ಯ ಮಾಡಿದೆ. ಹೆಸರುಕಾಳು ಪಲ್ಯ ಎಲ್ಲ ಮಾಡಿದ್ಮೇಲೆ ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಟಿಫನ್ ಏನು ಮಾಡಿದ್ದೆ ಅಂದರೆ ಚಿತ್ರಾನ್ನ ಮಾಡಿದ್ದೆ. ಅದೇ ಗೊಜ್ಜು ಸಪ್ರೇಟಾಗಿ ಮಾಡಿಬಿಟ್ಟು, ರೈಸ್ ಸಪ್ರೇಟಾಗಿ ಮಾಡಿಬಿಟ್ಟು, ಗೊಜ್ಜನ್ನ ಮಿಕ್ಸ್ ಮಾಡಿಕೊಂಡು ನಾವು ತಿಂತೀವಲ್ಲ ಆ ಚಿತ್ರಾನ್ನ ಮಾಡಿದ್ದೆ. ಮತ್ತು ಚಿತ್ರಾನ್ನ ಜೊತೆಗೆ ಇವತ್ತು ಸೇವು ಚಿಪ್ಸ್ ಇದ್ದಾವೆ ಫ್ರೆಂಡ್ಸು, ಅದು ಸ್ಪೆಷಲ್. ಸೊ ಮಕ್ಕಳೆಲ್ಲ ತಿನ್ಬಿಟ್ಟು ಹೋದರು. ಇವಾಗ ನಾನು ತಿಂತಾ ಇದ್ದೀನಿ ಟಿಫನ್ನು. ಇವತ್ತು ಟಿಫನ್ ತಿನ್ನೋದು ಲೇಟ್ ಆಯಿತು ಫ್ರೆಂಡ್ಸು, ಯಾಕಂದರೆ ಇವತ್ತು ಬೆಳಗ್ಗೆ ಫಸ್ಟು ರಾಗಿ ಗಂಜಿ ಕುಡ್ದಿದ್ವಿ ಅಲ್ವಾ. ಸೊ ಟಿಫನ್ ಮಾಡೋದು ಲೇಟ್ ಆಗ್ತಾ ಇದೆ. ಏನಿಲ್ಲ ಅಂದರೂ ಒಂದು ರಾಗಿ ಗಂಜಿ ಕುಡಿದ್ಬಿಟ್ಟು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಟೂ ಅವರ್ ಆದಮೇಲೆ ನಾನು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಫಸ್ಟು ಗಂಜಿ ಹಾಕಿ ಕೊಟ್ಬಿಟ್ಟೆ. ಅವರು ಕುಡಿದ್ರು. ಆಮೇಲೆ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಸ್ಕೂಲಿಗೆ ರೆಡಿ ಆಗೋಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು ಒನ್ ಅವರ್ ಗ್ಯಾಪ್ ಆಯಿತು. ಅವರು ಒನ್ ಅವರ್ ಗ್ಯಾಪ್ ಆದಮೇಲೆ ಟಿಫನ್ ತಿಂದುಬಿಟ್ಟು ಹೋದರು. ರಾಗಿ ಗಂಜಿ ಕುಡಿದ್ಮೇಲೆ ಏನಿಲ್ಲ ಅಂದರೂ ಒನ್ ಅವರ್ ಆದರೂ ಗ್ಯಾಪ್ ಇರಬೇಕು ಫ್ರೆಂಡ್ಸು ಟಿಫನ್ ಮಾಡೋದಕ್ಕೆ. ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಗಂಜಿ ಆಗಿರ್ಬೋದು ಅಥವಾ ಜ್ಯೂಸ್ ಆಗಿರ್ಬೋದು, ಒನ್ ಅವರು ಗ್ಯಾಪು ಅಥವಾ ಹಾಫ್ ಆನ್ ಅವರ್, ಅಟ್ಲೀಸ್ಟ್ ಹಾಫ್ ಆನ್ ಅವರು ಗ್ಯಾಪ್ ಇದ್ದರೂ ಕೂಡ ನಡೆಯುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಯಾವಾಗ ಆಗುತ್ತೋ ಅವಾಗವಾಗ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ನಾವು ಇದೇನಪ್ಪ ಇದು ಅಂತ ಅಂದ್ಕೊಳ್ತಾ ಇದ್ದೀರಾ, ಏನಂದರೆ ಇದು ಬೇಸನ್ ಉಂಡೆ ಕೇಳಿರ್ತೀರಾ? ಆ ಬೇಸನ್ ಉಂಡೆನ ನಾವು ಮಾಡಿದ್ದೀವಿ ಫ್ರೆಂಡ್ಸ್. ಆದರೆ ಉಂಡೆ ಕಟ್ಟಿಲ್ಲ, ಹಾಗೆ ಮುದ್ದೆ ತಿರುಗಿಬಿಟ್ಟು ಸ್ಪೂನಲ್ಲಿ ಹಾಕ್ಕೊಂಡು ತಿಂತಾ ಇದ್ದೀವಿ. ಇದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ, ಗೋಧಿನ ಮತ್ತು ಕಡಲೆಬೇಳೆನ ಒಂದು ಹಂಚಲ್ಲಿ ಹಾಕಿ ಹುರಿಬೇಕು ಫ್ರೆಂಡ್ಸ್, ಫ್ರೈ ಮಾಡಬೇಕು. ಎಣ್ಣೆ ಹಾಕದೆ ಹಾಗೆ ಹುರಿಬೇಕು. ಇವಾಗ ಎಕ್ಸಾಂಪಲ್ಲು ಅರ್ಧ ಕೆ ಜಿ ನಾವು ಗೋಧಿನ ತೊಗೊಂಡ್ರೆ ಇನ್ನು ಅರ್ಧ ಕೆ ಜಿ ಕಡಲೆಬೇಳೆನ ತೊಗೋಬೇಕು. ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡು ಒಂದು ಹಂಚಲ್ಲಿ ಅಂದರೆ ತವದಲ್ಲಿ ಹಾಕಿ ಹುರಿದು ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬರಬೇಕು. ಹಿಟ್ಟು ಮಾಡಿಸ್ಕೊಂಡು ಬರಬೇಕು, ಸಣ್ಣಗೆ ಫುಲ್ಲು ಪೌಡರ್ ರೀತಿ ಮಾಡಿಕೊಂಡು ಬರಬೇಕು. ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಅದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಈ ಹಿಟ್ಟನ್ನು ಏನು ನಾವು ಮಿಲ್ಗೆ ಹಾಕಿಸ್ಕೊಂಡು ಬಂದಿರ್ತೀವಲ್ಲ ಆ ಹಿಟ್ಟನ್ನು ನಾವು ರಾಗಿ ಮುದ್ದೆ ತಿರುವುತ್ತೀವಿ ನೋಡಿ, ಆ ರೀತಿ ತಿರುಬೇಕು. ಸಣ್ಣಗೆ ಗಂಟಿಲ್ಲದೆ ಇರೋವಾಗಿ ತಿರುದು, ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ತಿರುಗಿಸಿದ ಮೇಲೆ ನಾನು ಹೇಳ್ತಾ ಇರೋದು, ತಿರುಗಿಸಿದ ಮೇಲೆ ಏಲಕ್ಕಿ ಪೌಡರ್ ಹಾಕಬೇಕು ಮತ್ತು ತುಪ್ಪ ಹಾಕಿ ಚೆನ್ನಾಗಿ ತಿರುವಿ ಇಡಬೇಕು. ಬೇಕಿದ್ರೆ ನೀವು ಉಂಡೆ ಕೂಡ ಕಟ್ಕೊಂಡು ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ನಾವು ಹಾಗೇ ತಿಂದಿರ್ತೀವಿ, ಸುಮ್ಮನೆ ಉಂಡೆ ಎಲ್ಲ ಕಟ್ಟಿ ಮತ್ತಷ್ಟು ಟೈಮ್ನ ವೇಸ್ಟ್ ಮಾಡೋದು ಬೇಡ ಅಂಥೇಳಿ. ಅಂದರೆ ನಾವು ಯಾವಾಗಲೂ ಮಾಡ್ತಾ ಇರ್ತೀವಲ್ಲ, ಅಂದರೆ ಯಾವಾಗಲೂ ಈ ರೀತಿ ಮಾಡಿಕೊಂಡು ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಸೊ ನಾವು ಈ ರೀತಿ ಮಾಡ್ತಾ ಇದ್ದೀವಿ. ನಾನು ಯಾವಾಗಾದರೂ ಮತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನನಗೆ ಮಾಡೋಕ್ಕಾಗಲಿಲ್ಲ. ಊಟದ ಟೈಮ್ಗೆ ಮಾಡಿದ್ದೆ ಫ್ರೆಂಡ್ಸು ಬೇಸನ್ ಉಂಡೆನ. ಬೇಸನ್ ಉಂಡೆ ಅಂತ ಕೂಡ ಹೇಳ್ಬೋದು, ಮತ್ತು ಬೇಸನ್ ಮುದ್ದೆ ಅಂತ ಕೂಡ ಹೇಳ್ಬೋದು. ಇದನ್ನು ಜಾಸ್ತಿ ಅಂದರೆ ಅಂಗನವಾಡಿಯಲ್ಲೇ ಮಾಡಿರ್ತಾರೆ ಫ್ರೆಂಡ್ಸು, ಮಾಡಿ ಮಕ್ಕಳಿಗೆ ಕೊಡ್ತಾರೆ. ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸು. ಬೇಸನ್ ಉಂಡೆ ತಿಂದುಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ರೊಟ್ಟಿ ಮತ್ತು ಹೆಸರುಕಾಳು ಪಲ್ಯ ಮಾಡಿದ್ದೀನಿ. ಮತ್ತು ಹಸ್ಬೆಂಡು ಮೆಂತ್ಯ ಸೊಪ್ಪು ಕೂಡ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಕೂಡ ಊಟ ಮಾಡಿಕೊಂಡು ಡ್ಯೂಟಿಗೆ ಹೋದರು.
बेंगलुरु की ट्रेन आ गया भैया, ट्रेन आ गया। टन 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 टन। मम्मी सुकर की ट्रेन आ गया भैया, ट्रेन आ गया। टन 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 ನೋಡಿ ಫ್ರೆಂಡ್ಸ್, ಫುಲ್ ಜೋರಾಗಿ ಆಟ ನಡೆದಿದೆ. ಅನ್ವಿತಾ ಅರವಿನ ಫುಲ್ ಆಟದಲ್ಲಿ ಮುಳುಗಿದ್ದಾರೆ. ಅರವಿನ್ ಅರವಿನ್ ಫ್ರೆಂಡ್ಸ್ಗೆ ಎಷ್ಟೊಕ್ಕೊಂದ್ ದಿನ ಆಯ್ತಲ್ಲ ಹಾಯ್ ಹೇಳಿ, ಹೇಳಲ್ಲ ಹಾಯ್. ಮಾತಾಡಲ್ಲ ಮತ್ ಫ್ರೆಂಡ್ಸ್ ಜೊತೆ ಎಷ್ಟು ಮಾತಾಡ್ತಿದ್ದಿ ಮೊದಲ ಚಿಕ್ಕಮ್ಮನ ಮದ್ವೆಗೆ ಹೋಗೋಕಿಂತ ಪೈಲ ಮತ್ ಮಾತಾಡ ಫ್ರೆಂಡ್ಸ್ ನಯ ಮಾತಾಡ್ಸ್ ಬಾಂಗಿಲ್ಲ. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್, ಎಲ್ಲರು ಹೇಗಿದ್ದೀರಾ ಅನ್ನ. ಎಲ್ಲರದು ಟೀ ಕಾಫಿ ಆಯ್ತಾ? ಎಲ್ಲ ಏನ್ ಮಾಡ್ತಿದ್ದೀರಾ ಫ್ರೆಂಡ್ಸ್? ನಾನ್ ನೋಡಿ ಆಟ ಆಡ್ತಾ ಇದ್ದೀನಿ. ಆಟ ಆಡತ್ತೀನಿ ನೋಡ್ರಿ. ಏನದ? ಸೋಂ ಪಾಪಡಿ ತಿಂತೀರಾ ಫ್ರೆಂಡ್ಸ್ ಅಂತ ಕೇಳ್ತಿದ್ದಾಳೆ ನೋಡಿ ಅನ್ವಿತಾ. ಸೋಂ ಪಾಪಡಿ, ಸೋಂ ಪಾಪಡಿ. ಆಮೇಲೆ ಡಿಮಾರ್ಟ್ ಅಲ್ಲಿ ತಗೊಂಡ್ ಬಂದಿದ್ದು ಫ್ರೆಂಡ್ಸ್ ಒಂದು ಬಾಟಲ್ ಫುಲ್ ಕುಡಿಲಿ, ಫುಲ್ ಖಾಲಿಯಾಗಿ ಇಷ್ಟೇ ಮಿಕ್ಕಿದೆ ನೋಡಿ. ಅದು ಮೇಲಿಂದ ಬಿದ್ದು ಮುಚ್ಚಳ ಎಲ್ಲ ಒಡೆದೋಗಿದೆ. ತಗೋ ಖಾಲಿ ಮಾಡ್ಬಿಡ್ರಿ, ಹೀಟ್ ಆಗುತ್ತ ಅಂದ್ ಬಾಳ ತಿಂದ್ರೆ ತಮ್ಮಲ್ಲಿ ಸಾಕು. ತಮ್ಮ ಮ್ಯಾಕ್ ಇಡ್ತೀನಿ ಈಗಾರ ಸ್ವಲ್ಪ ತಿಂದಿರಿ. ಹೀಟ್ ಅದ ಬಾಳ ತಿನ್ಬಾರ್ದ, ಸ್ವಲ್ಪ ತಿನ್ಬೇಕು ಊಟ ಉಂಡಿಂದ. ಏನ ಈಗ ಮಾಡಕ್ ಬರೋದಿಲ್ಲ ಅಳೇವಿ, ಈಗ ಮಾಡು ಬಿಟ್ಟು ಬಿಟ್ಟಿಯಲ್ಲ. ಡುಮ್ಮಿ ಆಗಿಲ್ಲ ಡುಮ್ಮಿ. ಈಗ ಮೊದಲ ನಷ್ಟಿಲ್ಲ ಸ್ವಲ್ಪ ತಳಗಾಗ್ಯ. ಈಗ ಇಷ್ಟು ತಳಗಾಗಿ ಏನ ಈಗ ಮತ್ತ ಮೊದಲ ಯು ಕೆ ಜಿ ಇದ್ದಾಗ ಮಾಡ್ತಿದ್ದಲ್ಲ ಫುಲ್ ಬೆಂಡಕ್ಕಿದ್ದೆ. ಯು ಕೆ ಜಿ ಇದ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಯು ಕೆ ಜಿ ಇದ್ದಾಗ ಎರಡು ಇದ್ದಾಗ ಯು ಕೆ ಜಿ ಇದ್ದಾಗ ಕಳಿಸ್ತಿದ್ದಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಒಳಗೆ ಯೋಗ ಆಯ್ತು ನಮ್ಮ ಕ್ಲಾಸ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಿಂದ ಲಾಕ್ ಡೌನ್ ಆಗ್ತಾ ನಡಿ ಎಲ್ಲ ಬಂದ್ ನೋಡಿ ಫ್ರೆಂಡ್ಸ್. ಅಲ್ಲಿ ಇನ್ನು ಬಟ್ಟೆ ಮಡ್ಚೋದಿದೆ. ಬಟ್ಟೆ ಮಡ್ಸೋದ ಇನ್ನು ಬಟ್ಟೆ ಮಡ್ಸೋದಿತ್ತು. ಇಲ್ಲಿ ಕೂತಿದ್ದೀನಿ ಅಲ್ಲಿ ಬಂದ್ ಕುಂದ್ರಿ. ಎಲ್ಲಾರು ಅನ್ವಿತಾ ಕರ್ಕೊಂಡ್ ಹೋಗ್ತಾಳೆ ಟ್ರೈನ್ ಅಲ್ಲಿ ಬೆಳಗಾವಿಗೆ. ಅನ್ವಿತಾ ಟ್ರೈನ್ ಓಡಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಯಾರ್ಯಾರು ಹೋಗ್ಬೇಕು ಬೆಳಗಾವಿಗೆ ಎಲ್ಲಾರು ಆ ಟ್ರೈನ್ ಅಲ್ಲಿ ಹತ್ರಿ. ಈಗ ಚೇಂಜ್ ಆಯ್ತು, ಇವಾಗ ಚೇಂಜ್ ಆಯ್ತು. ಎಲ್ಲ ಬೆಳಗಾವಿಗೆ ಬಂದ್ರು ಕುಂತರು, ಬೆಳಗಾವಿಗೆ ಬಂದ್ ಕುಂತರು. ಈಗ ಯಾರು ಬೆಂಗಳೂರಿಗೆ ಹೋಗ್ಬೇಕು ಈ ಟ್ರೈನ್ ಒಳಗ್ ಕುಂದರಿ. ಆ ಟ್ರೈನ್ ಒಳಗ್ ಕುಂದರಿ ಈಗ ಬೆಂಗಳೂರಿಗೆ ಹೋಗುವಾರು. ಕುಂದರ್ ಬಾ, ಕುಂದರ್ ಬಾರಿ, ಕುಂದರ್ ಬಾರಿ.
ಎಲ್ಲ ಖಾಲಿ ಆಗಿದೆ ಅಮ್ಮ, ಸೀಟ್ ಎಲ್ಲ ತುಂಬಿದೆ ಅಮ್ಮ, ಮತ್ತೆ ಬರ್ತೀನಿ ಹತ್ತು ಹತ್ತು ಎಲ್ಲ ಸ್ವಲ್ಪ ಖಾಲಿ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಈವ್ನಿಂಗು ಚುರುಮುರಿ ತಿಂತಾ ಇದ್ದೀವಿ, ಅಂದರೆ ಖಾರ ಹಚ್ಚಿರೋ ಚುರುಮುರಿ ಅಲ್ಲ, ಸಪ್ಪೆ ಚುರುಮುರಿ. ಇದಕ್ಕೆ ಸ್ವಲ್ಪ ಸೇವ್ ಹಾಕ್ಕೊಂಡು ಇವಾಗ ಚುರುಮುರಿ ತಿಂತಾ ಇದ್ದೀವಿ. ಫ್ರೆಂಡ್ಸ್, ಮಕ್ಕಳು ಎಲ್ಲ ಟ್ಯೂಷನ್ಗೆ ಹೋದರು, ಇವಾಗ ತಾನೇ ಜಸ್ಟು ಕಳಿಸ್ಬಿಟ್ಟು ಬಂದೆ, ಅವರು ಕೂಡ ತಿಂದ್ಬಿಟ್ಟು ಹೋದರು. ಫ್ರೆಂಡ್ಸ್, ಇವಾಗ ನಾನು ತಿಂತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್ ಎಲ್ಲರೂ ಚುರುಮುರಿ ತಿನ್ನೋಣ. ಓಕೆ ಫ್ರೆಂಡ್ಸ್, ಇವಾಗ ನೈಟು ಊಟ ಮಾಡ್ತಾ ಇದ್ದೀನಿ, ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಂಡು ಬಂದೆ, ಅವರು ಎಲ್ಲ ಊಟ ಗೀಟ ಎಲ್ಲ ಮಾಡಿಕೊಂಡು ಮಲಗಿದ್ರು ಆಲ್ರೆಡಿ, ಎಲ್ಲರದು ಊಟ ಆಯಿತು. ಫ್ರೆಂಡ್ಸ್, ಇವಾಗ ನಾನು ಲಾಸ್ಟಲ್ಲಿ ಊಟ ಮಾಡ್ತಾ ಇದ್ದೀನಿ. ಇವತ್ತು ನೈಟು ಬರೀ ಅನ್ನ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್, ಬರೀ ಅನ್ನ ಸಾಂಬಾರು ಮಾಡಿದ್ರೆ ಆಯಿತು ಅಂಥೇಳಿ ಮಾಡಿದೆ, ಲೈಟಾಗಿ ತಿಂದು ಮಲಗಿದ್ರೆ ಆಯಿತು ಅಂಥೇಳಿ, ಹಾಗೆ ಆಮ್ಲೆಟ್ ಕೂಡ ಮಾಡಿದ್ದೀನಿ. ಇವಾಗೆಲ್ಲ ಬರೀ ಹೊರಗಡೆ ತುಂಬ ಮಳೆ ಆಗ್ತಾ ಇರೋದ್ರಿಂದ ಇವತ್ತು ಆಮ್ಲೆಟ್ ತಿನ್ನಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್. ಸೊ ಇವತ್ತು ಆಮ್ಲೆಟ್ ಮಾಡಿದೆ, ಎಲ್ಲರೂ ತಿಂದರು, ಇವಾಗ ನಾನು ಕೂಡ ತಿಂತಾ ಇದ್ದೀನಿ. ಹಸ್ಬೆಂಡು ಅನ್ನ ಸಾಂಬಾರು ತಿನ್ನೋದಿಲ್ಲ, ಸೊ ಅವರು ರೊಟ್ಟಿ ಜೊತೆಗೆ ತಿಂದರು ಆಮ್ಲೆಟ್. ಓಕೆ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು, ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಫುಲ್ಲು ಬಿಸಿ ಮಾಡೋದಿಲ್ಲ ಫ್ರೆಂಡ್ಸು, ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ, ಹಾಲಿಗೆ ಹೆಪ್ಪಾಕಬೇಕು. ಸೊ ಹಾಲಿಗೆ ಹೆಪ್ಪಾಕುವಾಗ ಜಾಸ್ತಿ ಬಿಸಿ ಇರಬಾರ್ದು, ಫುಲ್ಲು ತಣ್ಣಗು ಕೂಡ ಇರಬಾರ್ದು, ಲೈಟಾಗಿ ಬೆಚ್ಚಗಾಗಬೇಕು. ಒಂದು ಬೆರಳು ಟಚ್ ಮಾಡಿ ನೋಡಬೇಕು ಎಷ್ಟು ಬಿಸಿ ಆಗಿದೆ ಇಲ್ವೋ ಅಂಥೇಳಿ. ಸ್ವಲ್ಪ ಬಿಸಿ ಆದಮೇಲೆ ಹಾಲಿಗೆ ಹೆಪ್ಪಾಕಿದ್ರೆ ಚೆನ್ನಾಗಿ ಮೊಸರಾಗುತ್ತೆ. ಹಾಲನ್ನ ತೊಗೊಂಡು ಬಂದಾಗಲೇ ಆಲ್ರೆಡಿ ಕಾಯಿಸಿದ್ವಿ, ಫುಲ್ಲು ಕಾಯಿಸಿದ್ದೀವಿ. ಆಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ನಾನು ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಹಾಲು ಫುಲ್ಲು ಆರೋಗ್ಯದವೆ ಫ್ರೆಂಡ್ಸ್. ಸೊ ಇವಾಗ ಮತ್ತೆ ಇನ್ನೊಂದು ಸತಿ ಬಿಸಿ ಮಾಡಿಕೊಂಡು ಇವಾಗ ಹಾಲಿಗೆ ಹೆಪ್ಪಾಕ್ತೀನಿ. ಹಾಗೆ ಸ್ವಲ್ಪ ಅನ್ನ ಕೂಡ ಮಿಕ್ಕಿತ್ತು ಫ್ರೆಂಡ್ಸ್, ಅದನ್ನು ಒಂದು ಪ್ಲೇಟಿಗೆ ತೆಗೆದು ಈ ರೀತಿ ಬುಟ್ಟಿನ ಡಬ್ಬಾಕ್ಬಿಡ್ತೀನಿ ಫ್ರೆಂಡ್ಸ್. ಈ ರೀತಿ ಬುಟ್ಟಿನ ಡಬ್ಬಾಕೋದ್ರಿಂದ ಯಾವುದೇ ರೀತಿ ಚಿಕ್ಕ ಚಿಕ್ಕ ಜಿರಳೆ ಮತ್ತು ಹುಳಗಳೆಲ್ಲ ಒಳಗಡೆ ಹೋಗೋದಿಲ್ಲ. ಸೊ ನಾನು ಈ ರೀತಿ ಮಾಡಿರ್ತೀನಿ. ಮತ್ತು ಫ್ರೆಂಡ್ಸ್, ಇವತ್ತು ನಿಮಗೆಲ್ಲ ಕಿಚನ್ ಟಿಪ್ಸ್ ಕೊಡ್ತೀನಿ, ಏನಪ್ಪ ಅಂತ ಅಂದರೆ ಹಾಲಿಗೆ ಯಾವ ರೀತಿ ಹೆಪ್ಪಾಕೋದು, ಮತ್ತು ಮೊಸರು ಹುಳಿ ಹುಳಿ ಹಾಕಬಾರ್ದು ಅಂದರೆ ಏನು ಮಾಡಬೇಕು, ಮತ್ತು ಹಾಲಿಗೆ ಮೊಸರಿಗೆ ಎಲ್ಲ ಇರುವೆ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾವ ರೀತಿ ಅಂದರೆ, ನಾನು ಆಗಲೇ ಹೇಳಿದಾಗೆ ಹಾಲು ಸ್ವಲ್ಪ ಬೆಚ್ಚಗಿರಬೇಕು, ಜಾಸ್ತಿ ಸುಡಬಾರ್ದು, ಮತ್ತು ಫುಲ್ಲು ತಣ್ಣಗು ಕೂಡ ಆಗಿರಬಾರ್ದು. ಸ್ವಲ್ಪ ಮುಟ್ಟಿ ನೋಡಬೇಕು, ಮುಟ್ಟಿ ನೋಡ್ತಾ ಇರಬೇಕು. ಹಾಲು ಬಿಸಿ ಮಾಡೋಕ್ಕೆ ಇಟ್ಟಾಗ ಸ್ವಲ್ಪ ಸುಡ್ತಾ ಇದ್ದಾವೆ ಲೈಟಾಗಿ ಅಂದಾಗ ಅದಕ್ಕೆ ಸ್ವಲ್ಪ ಒಂದು ಮೊಸರಲ್ಲಿ ಬೆರಳ ಅದ್ಬಿಟ್ಟು ಹಾಲೊಳಗಡೆ ಮತ್ತು ಬೆರಳ ಅದ್ಬೇಕು ಅಷ್ಟೇ ಫ್ರೆಂಡ್ಸ್. ಹಾಲಿಗೆ ಹೆಪ್ಪಾಕೋದು ಇದೇ ರೀತಿನೇ. ಮತ್ತು ಹಾಲಿನ ಪಾತ್ರೆ ಕೆಳಗಡೆ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಆ ಪ್ಲೇಟಲ್ಲಿ ಹಾಲಿನ ಪಾತ್ರೆ ಇಡೋದ್ರಿಂದ ಹಾಲಿಗೆ ಇರುವೆ ಕೂಡ ಆಗೋದಿಲ್ಲ, ಮತ್ತು ಮೊಸರಿಗೂ ಕೂಡ ಇರುವೆ ಕೂಡ ಆಗೋದಿಲ್ಲ, ಮತ್ತು ಮೊಸರು ಹುಳಿ ಕೂಡ ಆಗೋದಿಲ್ಲ ಫ್ರೆಂಡ್ಸು. ಚೆನ್ನಾಗಿ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ ಮೊಸರು, ತುಂಬ ಹುಳಿ ಆಗಿಬಿಡುತ್ತೆ ಹಾಗೆ ಇಟ್ಟರೆ, ಆಚೆಗಡೆ ಮೊಸರಿನ ಪಾತ್ರೆ ಹಾಗೆ ಇಟ್ಟರೆ ಹುಳಿ ಹುಳಿ ಆಗಿಬಿಡುತ್ತೆ. ಈ ರೀತಿ ಪಾತ್ರೆ ಕೆಳಗಡೆ ನೀರು ಹಾಕಿ ಇಟ್ಟರೆ ಮೊಸರು ಹುಳಿನೂ ಆಗೋದಿಲ್ಲ, ಮತ್ತು ಇರುವೆ ಕೂಡ ಬೀಳೋದಿಲ್ಲ. ಇದು ಒಂದು ನಿಮಗೆ ಇವತ್ತು ಕಿಚನ್ ಟಿಪ್ಸು ಕೊಟ್ಟಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆಲ್ಲ ಈ ಟಿಪ್ಸು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ಟಿಪ್ಸು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರುವ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.